जॉब अंत कर्सदार सर इल्ली जॉब अंत 4 डेज़ ट्रेनिंग कोड्तीवी 15 दिवस अप्रूवल इरुत्ते 2500 पे माडिद्रे निमगे ऊट मत्ते रूम फ्री आगि कोड्तीवी एष्टु वर्ष वर्क माड्कोंड होग्तीरो अष्टु वर्ष निमगे फूड एंड अकोमोडेशन फ्री आगिरुत्ते अंत हेळ्तारे बंदिद तक्षण 4 डेज़ ट्रेनिंग कोड्तारे कोट्टिद तक्षण अवरु एनु तंदिर्तारल्ल 2500 आमेले थर्ड डे हेळ्तारे नीवु इष्टु अमौंट कट्टिद्रे नम्म कंपनियल्लि जायनिंग आगबेकु अंत हेळ्तारे ಜಾಯಿನಿಂಗ್ ಆದಮೇಲೆ ಈಗ ಏನು 2500 ಕಟ್ಟಿ ನಾವು ಜಾಯಿನ್ ಆಗಿರ್ತೀವಲ್ಲ ಮತ್ತೊಬ್ಬರನ್ನ 4 ಜನಕ್ಕೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು 35840 ಕಟ್ಟಿ ಆ ಬಟ್ಟೆ ಪರ್ಚೇಸ್ ಮಾಡಿರ್ತೀವಲ್ಲ ಬಟ್ಟೆನೂ ಸರಿ ಕ್ವಾಲಿಟಿ ಇರಲ್ಲ. ಅವು ಇವಾಗ ನಾವು ಏನು ಮತ್ತೊಬ್ಬರು ಏನು ಟ್ರೈನಿಂಗ್ ಕರ್ಸಿರ್ತೀವಲ್ಲ ಅವರಿಂದ 2500 ರೂಪಾಯಿ ಕಟ್ಟಿ ತೊಗೊಂಡು ಕಂಪನಿಯಿಂದ ಕೊಡ್ತಾರೆ ಅಂತ ಹೇಳ್ತಾರೆ. 2500 ರೂಪಾಯಿ ತೊಗೊಂಡು ನಾವೇ ರೂಮು ಊಟ ಎಲ್ಲ ತೊಗೊಂಡು ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಯಾವುದೇ ರೀತಿ ಒಂದು ರೂಪಾಯಿ ಅವ್ರು ಕೊಡಲ್ಲ ನಮಗೆ ಕಂಪನಿ ಕಡೆಯಿಂದ. ನಾವೇ 2500 ರೂಪಾಯಿ ಏನು ತೊಗೊಂಡಿರ್ತೀವಲ್ಲ ಅಲ್ಲಿಂದ್ರೇನು ತೊಗೋಬೇಕು. ಇಲ್ಲ ಯಾರೇ ಒಬ್ಬರು ಬರಲಿಲ್ಲ ಅಂದರೆ ಟ್ರೈನಿಂಗ್ಗೆ ಅವತ್ತು ಊಟ ಇಲ್ಲ, ಯಾರು ಕರೆಸಿರಲ್ಲ ಅವ್ರಿಗೆ ಊಟ ಇಲ್ಲ. ಸುಮಾರು ನಾವು ಒಂದು ತಿಂಗಳಾಯಿತು ಊಟ ಕೊಟ್ಟಿಲ್ಲ ಕಂಪ್ನಿಯಿಂದ, ರೂಮಲ್ಲಿ ಊಟ ಇಲ್ಲ. ಮನೆ ಓನರ್ ಕೂಡ ಹಾಗೆ ಇದ್ದಾರೆ. ಮನೆ ಓನರ್ದು ಬಾಡಿಗೆ ಇದೆ 9500 ರೂಪಾಯಿ ಬಾಡಿಗೆ ಇದೆ. ನಾವೇ ಡಿಪಾಸಿಟ್ ತುಂಬಬೇಕಂತೆ ಮನೆಗೆ. ಕಂಪ್ನಿಯಿಂದ ಬರುವಾಗ ಏನು ಹೇಳ್ತಾರೆ 9000 ಸಾರಿ ರೂಮ್ ಮತ್ತು ಊಟ ಫ್ರೀ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬಂದಮೇಲೆ ಏನೂ ಹೇಳಲ್ಲ, ನೀವೇ ಮಾಡ್ಕೋಬೇಕಂತ ಹೇಳ್ತಾರೆ. 35840 ರೂಪಾಯಿ ತುಂಬಿಸ್ಕೊಳ್ತಾರೆ. ಒಂದು ಎರಡನೇ 7080 ತುಂಬಿದವ್ರು ಇದ್ದಾರೆ, 5040 ತುಂಬಿದವ್ರು ಇರ್ತಾರೆ. 35840 ತುಂಬಿದವ್ರಿಗೆ 4 ಶರ್ಟು 8 ಪ್ಯಾಂಟ್ ಕೊಡ್ತಾರೆ, 2 ಪ್ಯಾಂಟು 2 ಶರ್ಟ್ ಕೊಡ್ತಾರೆ. 5040 ತುಂಬಿದವ್ರಿಗೆ ಸುಮಾರು 2 ಶರ್ಟು 2 ಪ್ಯಾಂಟ್ ಕೊಡ್ತಾರೆ. 1080 ತುಂಬಿದವ್ರಿಗೆ ನಾನು ರಿಫಂಡ್ ಕೇಳಿದ್ದಕ್ಕೆ 6 ಮಂತ್ ಆಯ್ತು ನಾನು ಬಂದು. ರಿಫಂಡ್ ಆದರೂ ಕೂಡ ಐ ಡಿ ಬ್ಲಾಕ್ ಮಾಡಿದ್ದಾರೆ. ನಾನು ತಪ್ಪು ಮಾಡಿದ್ದೆ, ಅದಕ್ಕೋಸ್ಕರ ನಾನು ಊರಿಗೆ ಹೋಗಿದ್ದೆ. ಐ ಡಿ ಬ್ಲಾಕ್ ಮಾಡಿದ್ದಾರೆ. ಐ ಡಿ ಬ್ಲಾಕ್ ಮಾಡಿದ್ರು. ನಾನು ಏನೊಂದಿಲ್ಲ, ಐ ಡಿ ಓಪನ್ ಮಾಡಿಸ್ತೀನಿ ಕಾಲ್ ಮಾಡಿ ಕರೆದ್ರು. ನೀವು ಬನ್ನಿ ಸರಿಯಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ಕರೆಸಿದ್ರು. ಐ ಡಿ ಬ್ಲಾಕ್ ತೆಗಿತಾ ಅಂದ್ರಿ ಐ ಡಿ ಬ್ಲಾಕ್ ತೆಗಿಲಿಲ್ಲ, ಏನೂ ಇಲ್ಲ. ನಂದು ಸ್ಟಾಕ್ ಆದರೂ ಕೊಡಿ ಅಂತ ಅಂದೆ, ಸ್ಟಾಕು ಕೊಟ್ಟಿಲ್ಲ. 6 ಮಂತ್ ಆಯಿತು. ಅಮೌಂಟ್ ಆದರೂ ರಿಫಂಡ್ ಮಾಡಿ ಅನ್ನಂದ್ಲೆ ನಾನು ಹಿಂಗಾಗಿದೆ ಅಂತ ಕಂಪ್ನಿ ಬೇರೆಯವ್ರಿಗೆ ಹೇಳಂದ್ಲೆ ಅವರು ನನಗೆ ನಿನ್ನೆ ಮಂಜುನಾಥ್ ನಗರದಿಂದ ಸುಮಾರು 5 ಜನ ಎಳ್ಕೊಂಡ್ಬಂದು ಇಲ್ಲಿ ಸೆಡ್ರ್ ಜಗ್ಗಿ ಹೊಡೆದಿದ್ದಾರೆ ಬೆಲ್ಟಲ್ಲಿ. ಹಾಂ, ಕೆಮ್ಸಲ್ಲಿ MLC ಮಾಡಿದ್ದೀವಿ ಅಲ್ಲ. ಏನು ಮಾಡ್ತೀರಿ ಮುಂದೆ? ಕೇಸ್ ಕಂಪ್ಲೀಟ್ ಕೊಡ್ತೀರಾ? ಹಾಂ, ಕಂಪ್ಲೇಂಟ್ ಕೊಡ್ತೀನಿ, ಎಫ್ಐಆರ್ ಮಾಡ್ತೀನಿ. ನಿಮ್ಮ ಹೆಸರು? ಸುಧಾಕರ್ ರೇವಪ್ಪ ನಾಯ್ಕ. ಇಲ್ಲಿ ಬಂದು 6 ತಿಂಗಳಾಯಿತು, ಯಾವುದೇ ಥರ ಪೇಮೆಂಟ್ ಹಾಕಿಲ್ಲ, ಏನಿಲ್ಲ. ನನ್ನ ತಳಗಡೆ 8 ಜನ ಇದ್ದಾರೆ. ಅವರು 8 ಜನ ರೀಫಂಡ್ ಬೇಡನ, ನಾನು ರೀಫಂಡ್ ಬೇಡಿದೆ. ನಿನ್ನೆ ಏನು ಹರ್ಕೋತಿ, ಏನು ಹರ್ಕೋ ಕಿತ್ಕೋ ಅಂತಿದ್ದಾರೆ. ಅವರು ಕೇಳಕ್ಕೆ ಹೋದರೆ ಏನು ಬರಲ್ಲ, ಕಸ್ಟಮರ್ ಕೇರಿಗೆ ಫೋನ್ ಹಚ್ಚು, ಏನು ಹರ್ಕೋತಿ ಹರ್ಕೋ ಅಂತಿದ್ದಾರೆ ಸರ್. ಊಟ ಸಿಕ್ಕಿಲ್ಲ, 1-2 ವಾರ ಆಯಿತು, ಊಟ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಸಿದ್ಧಾರ್ಥ ಮಾಡ್ದಾಗ ಹೋಗಿ ಊಟ ಮಾಡಿ ಬಂದೀವಿ ಸರ್. ಎಲ್ಲ ಹುಡುಗರು 15 ಜನ ಸರ್ ಹುಡುಗರು. ನಾವು ಇಲ್ಲಿ 400 ಜನ ಇದ್ದಾರೆ ಸರ್. 400 ಜನ ಇದ್ದಾರೆ. ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ದಿಂದ ಸರ್ ವರ್ಕ್ ಮಾಡ್ತಾರೆ ಸರ್. ಬೆಳಗಾವಿ ಡಿಸ್ಟಿಕ್ ರೀ, ಎಲ್ಲ ಹಾವೇರಿ ರೀ, ದಾವಣಗೆರೆ, ಬಳ್ಳಾರಿ, ಹಾಸನದವ್ರು ಇದಾರೆ ರೀ, ಮೈಸೂರದವ್ರು ಇದಾರೆ ರೀ ಸರ್. ಇಲ್ಲಿ ಜಾಬ್ ಅಂತ ಹೇಳ್ತಾರೆ ಸರ್. ಇಲ್ಲಿ ಜಾಬ್ ಅಂತ ಹೇಳ್ತಾರೆ ರೀ. ಜಾಬ್ ಇಲ್ಲಿ ಬಂದ ತಕ್ಷಣ ಟ್ರೈನಿಂಗ್ ಕೊಡಿಸ್ತಾರೆ ಸರ್. ಟ್ರೈನಿಂಗ್ ಆಗಿದ್ರಿ ಆ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಾಸ್ ಹೇಳ್ತಾರೆ ರೀ ಸರ್. ಬೇಸಿಕಲ್ಲಿ ಎಲ್ಲ ಹೇಳ್ಬಿಡ್ತಾರೆ ರೀ. ಇದು ಜಾಬ್ ಅಲ್ಲ, ಜಾಬ್ ಮತ್ತು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾರೆ ರೀ ಸರ್. ಅಂದರೆ ಹುಡುಗರು ಮೈಂಡ್ ಆ ಕಡೆ ಸೆಟ್ ಆಗ್ಬೇಕು ರೀ. ಬಿಸ್ನೆಸ್ ಕಡೆ ಸೆಟ್ ಆಗಿರಿ, ಅದು ಅವ್ರ ಕಡೆ ಇದು ಮಾಡ್ಕೊಂಡ್ಬಿಡ್ತಾರೆ ರೀ ಸರ್. ಮೈಂಡ್ ಅವ್ರ ಕಡೆ ಜಕ್ಕೊಂಡ್ಬಿಡ್ತಾರೆ ಸರ್. ಸರ್ ನಾವೊಂದು ಹಾಳಾಗಿವ್ರಿ. 6 ತಿಂಗಳಿಂದ 1 ರೂಪಾಯಿ ಕೊಟ್ಟಿಲ್ಲ ಮನೆಗೆ, ಏನು ಕೊಟ್ಟಿಲ್ಲ. ನಾವೊಂದು ಹಾಳಾಗಿದ್ದೀವಿ, ಬೇರೆದವ್ರಿಗೆ ಹಾಳು ಮಾಡೋದು ಬೇಡ ಅಂತೀವ್ರಿ ಸರ್ ನಾವು. ನನ್ನ ಹೆಸರು ಪಾಂಡುರಂಗ ಮಾಣಿ ಅಂತಾರೆ, ಚಿಕ್ಕೋಡಿ ರೀ.